ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಸುರಿಯುತ್ತಿರುವ ಪರಿಣಾಮ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿದ್ದು ಪ್ರವಾಹದ ಭೀತಿ ಎದುರಾಗಬಹುದೆಂದು ಮುಂಜಾಗ್ರತಾ ಕ್ರಮವಾಗಿ ಕಾಗವಾಡ ಶಾಸಕ ಹಾಗೂ ರಾಜ್ಯ ಸರ್ಕಾರ ಜವಳಿ ಇಲಾಖೆಯ ಸಚಿವ ಶ್ರೀಮಂತ್ ಪಾಟೀಲ್ ಅವರು ಕಾಗವಾಡ ತಾಲೂಕು ಆಡಳಿತದ ಜೊತೆ ಸಭೆ ನಡೆಸಿದರು. ಸಭೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಸಂದಿಗ್ನ ಸಮಯದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿ ಕೃಷ್ಣಾ ನದಿಯಲ್ಲಿ ಪ್ರವಾಹ ಬರಬಹುದು. ಯಾವುದೇ ಅಜಾಗ್ರತೆ ಆಗದಂತೆ ಕೆಲಸವನ್ನ ನಿರ್ವಹಿಸಿ ಸರ್ಕಾರದಿಂದ ಸಕಲ ರೀತಿಯಲ್ಲೂ ಸೌಲಭ್ಯ ಒದಗಿಸಲಾಗುವುದೆಂದು ಸಚಿವರು ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಂದು ತಿಳಿಸಿದರು. ಸ್ವಲ್ಪ ಈ ವರ್ಷ ಬುರುಜ್ ಕೂಡ ನಮಗೆ ಅನಿಸ್ತಿದೆ. ಅದಕ್ಕೆ ಇವತ್ತು ನಾವು ಮೀಟಿಂಗ್ ತಗೊಂಡಿದ್ದೀವಿ. ನಮ್ಮ ಸುಮಾರು ಒಂದು 14 ಹಳ್ಳಿಗಳು ಫಲ್ ಫ್ಲಡ್ದಲ್ಲಿ ಅಫೆಕ್ಟ್ ಆಗುವಂಥ 14 ಹಳ್ಳಿಗಳಲ್ಲಿ ನಾವು ಎಸ್ಸರಿಗಿದ್ದೆಲ್ಲ ಕೆಲಸ ಮಾಡಬೇಕಾಗೈತಿ. ಅದು ಏನೇನು ಅದು ಮಾಡಬೇಕು, ಏನೇನು ತೊಂದರೆ ಅದಾವು, ಬೋಟ್ಸ್ ಎಷ್ಟು ಬೇಕು, ಲೈಫ್ ಜಾಕೆಟ್ ಎಷ್ಟು ಬೇಕು, ಅದು ದನ ಕರ ಬಂದ್ರೆ ಅವ್ರೇನು ಬಾರ್ಡರ್ ಜನ ಬಂದ್ರೆ ಅವ್ರಿಗೆ ಆಹಾರ ಧಾನ್ಯ ಔಷಧ ಅವ್ರಿಗೆ ಇಂಥ ಎಲ್ಲ ಏನೇನು ಬೇಕು, ಈಗ ಏನೇನು ಕೊರತೆ ಐತಿ, ಮುಂದೆ ನಿಮ್ಮಂದಲ್ಲಿ ಏನೇನು ಮಾಡಬೇಕು ಅದೆಲ್ಲ ಇವತ್ತು ಸರಿಯಾಗೆಲ್ಲ ಡಿಸ್ಕಷನ್ ಆಯಿತು. ಕೆಲವು ನಮಗೆ ಏನೇನು ಬೇಡಿಕೆ ಇತ್ತು ಅದು ಎಲ್ಲರೂ ಹೇಳ್ಯಾರು. ಅದು ನಾವು ಮ್ಯಾಗ ಕಳಿಸಿ ತೊಗೊಂಡು ಬರ್ತೀವಿ. ಈಗಾಗಲೇ ನಾನು ಮ್ಯಾಗ ಅಲ್ಲಿ ಮಾತಾಡೀನಿ, ಏನು ಬೇಕಾದೆಲ್ಲ ಕೊಡ್ತೀನಿ ಅಂದರು. ಅವರು ಬೋಟ್ ಇರಲಿಲ್ಲ, ಇಲ್ಲಿ ಕೊಡ್ತಾರೆ, ಏನು ಸಮಸ್ಯೆ ಆಗೋದಿಲ್ಲ. ನಾವು ಎಲ್ಲರಿಗೂ ಸರಿಯಾಗಿ ಎಚ್ಚರಿಕೆ ಮಾಡೋದು ಅದ. ಅಲ್ಲಿ ಹೋಗಿ ನೋಡೋ ಶುಕ್ಕಿಂತ ಮುಂಚಿತ ಅವ್ರಿಗೆ ಮೊದಲೇ ತೊಗೊಂಡು ಬಂದು ಇಲ್ಲಿ ಎಲ್ಲಿ ಸುರಕ್ಷಿತ ಜಾಗದಲ್ಲಿ ಇಡೋದು. ಮತ್ತು 2019 ಏನು ಒಂದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಾಗ ಆಗಿತ್ತು, ಗುರುತಿಲ್ಲದ ಮತ್ತು ಜನಾನು ಮಾತು ಕೇಳ್ದಾಗಿತ್ತು. ಆದರೆ ಇದು ಎಲ್ಲರಿಗೂ ಗುರುತಾಗೋದ್ರಿಂದ ಅದು ನಾವು ಏನು ತಿಳಿಸಿರ್ತೀವಿ ಆ ಪ್ರಕಾರ ಎಲ್ಲ ಜನ ಕೂಡ ಸಹಕಾರಿ ಕೊಡ್ತಾರೆ. ಮತ್ತು ಈ ಬ್ಲಡ್ ಯಾವುದೂ ರೀತಿ ತೊಂದರೆ ಆಗಲ್ದ, ಇದನ್ನಕ್ಕಿ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತೇಳಿ ನನ್ನ ಭರವಸೆ ಐತಿ. ನಮ್ಮೆಲ್ಲ ಅಧಿಕಾರಿಗಳು ಅಗದಿ ಒಂದು ಸಿನ್ಸಿಯರ್ಲಿ ಕೆಲಸ ಮಾಡೋದು ನಮ್ಮಲ್ಲಿ ಜನ ಅದಾರು. ಅದು ಯಾವುದೂ ತೊಂದರೆ ಜನರಿಗೆ ಯಾಕೆ ಕೊಡೋಂಗಿಲ್ಲ, ಅಗದಿ ಸಮಾಧಾನಕರಕ್ಕೆ ಈ ಫ್ಲಡ್ದಲ್ಲಿ ಅವರೆಲ್ಲ ಹ್ಯಾಂಡಲ್ ಮಾಡಿ ಏನೂ ಸಮಸ್ಯೆ ಬರಲ್ದು ನೋಡ್ಕೋತಾರೆ ಅಂತೇಳಿ ನನಗೆ ಭರವಸೆ ಐತಿ. ಸರ್, ಈ ಗಂಜಿ ಕೇಂದ್ರಗಳು ಎಷ್ಟು ಈಗ ಆಲ್ರೆಡಿ ತಯಾರಿದ್ದಾವೆ ಸರ್? ಈಗ ಗಂಜಿ ಕೇಂದ್ರ ಅಂದ್ರೆ ನಾವು ಎಲ್ಲ ಶಾಲೆಗಳೆಲ್ಲ ಬಂದಾದವು. ಮೊದಲ ಏನು ಸುಮಾರು 17 ಇದ್ದವು, ಮೊದಲೇನು 19 ಮಾತು ಬಂದಾಗ. ಆದರೆ ಈಗ ಈ ಕೋವಿಡ್ ಇರೋದ್ರಿಂದ ಭಾಳ ಒಂದು ಕಡೆ ಹೆಚ್ಚು ಜನ ಇಡ್ಲಕ್ಕೆ ಬರೋಂಗಿಲ್ಲ. ಡಿಸ್ಟೆನ್ಸ್ ಎಲ್ಲ ಕಾಯ್ಕೊಂಡು ಮಾಡಬೇಕಾದ್ರೆ ಸುಮಾರು ಒಂದು 40-45 ಸೆಂಟರ್ಸ್ ಮಾಡಬೇಕಾಗ್ತೈತಿ. ಅದು ನಮ್ಮ ಕಡೆ ಸಾಕಷ್ಟು ಜಾಗ ಐತಿ, ಅದು ಅದರಲ್ಲಿ ಏನು ತೊಂದರೆ ಇಲ್ಲ. ಯಾಕಂದರೆ ಅದು ಸೋಷಿಯಲ್ ಡಿಸ್ಟೆನ್ಸ್ ಅದು ಎಲ್ಲ ಮೇಂಟೈನ್ ಮಾಡಿ ನಾವು ಎಲ್ಲ ಕೆಲಸ ಮಾಡಿ. ಸರ್, ನದಿ ಪಾತ್ರದ ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ನದಿ ಪಾತ್ರದ ಜನರಿಗೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟ ಇದು ಮಾಡ್ತಾರೆ? ಈಗ ಅವ್ರು ಒಂದು ಅವ್ರಿಗೆ ಹೇಳ್ತೀವಿ, ನಾವು ಯಾವತ್ತೂ ಚೆಕ್ ಮಾಡ್ಕೋತೂ ಇರ್ತೀವಿ. ನಾವು ಇರಿಗೇಷನ್ದವ್ರಿಗೆ ಇಳಿದೀವಿ, ಎಲ್ಲ ಇಳಿದೀವಿ. ಅಲ್ಲಿ ಮಹಾಬಳೇಶ್ವರಿರಲಿ, ಕೊಯ್ನಾ ಏರಿ ಇರಲಿ, ಪಂಚಗಂಗಾ, ಅಲ್ಲಿ ಏನು ಮಳೆ ಆಗ್ತದೆ ಅದೆಲ್ಲ ನಾವು ಡೈಲಿ ನೋಡ್ಕೋತಿರ್ತೀವಿ. ನಮಗೆ ಗುರುತು ನಾಳೆ ಅಥವಾ ನಾಡ್ದ ನೀರು ಬರೋದು ನಮಗೆ ಮೊದಲೇ ಗುರುತಾಗಿರ್ತೈತಿ, ಎಷ್ಟು ಲೆವೆಲ್ ಬರೋದು ಗುರುತಾಗ್ತೈತಿ. ಅವ್ರಿಗೆ ತಿಳಿಸಿ ಹೇಳಿ ಅದು ತಾಗೊಡ್ತೋಪ ಅವ್ರಿಗೆ ಏನು ನಾವು ವಾರ್ನಿಂಗ್ ಕೊಡ್ತೀವಿ, ಅವಾಗ ಅಲ್ಲಿ ಶಿಫ್ಟ್ ಮಾಡಿ ಅವರು ಬರಬೇಕು. ಮಹಾರಾಷ್ಟ್ರದ ನೀರಾವರಿ ಅಧಿಕಾರಿಗಳ ಜೊತೆ ನಿರಂತರ ದೂರವಾಣಿ ಸಂಪರ್ಕ ಇರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ನದಿ ಪಾತ್ರದ ಜನರು ಭಯ ಬೀಳುವ ಅವಶ್ಯಕತೆ ಇರುವುದಿಲ್ಲ. ಅಧಿಕಾರಿಗಳು ಸೂಚನೆ ನೀಡಿದ ಕೂಡಲೇ ತಮ್ಮ ನದಿ ಪಾತ್ರದ ವಸತಿ ತೊರೆಯಬೇಕು. ಈಗಾಗಲೇ ಗಂಜಿ ಕೇಂದ್ರಗಳನ್ನು ಗುರುತಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ನಮ್ಮ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪ್ರವಾಹ ಬಂದರೆ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಶು ಇಲಾಖೆಯ ಅಧಿಕಾರಿ ಗೈರು ಇರುವುದನ್ನ ಕಂಡು ಗರಂ ಆದ ಸಚಿವರು ಕೂಡಲೇ ಅವರಿಗೆ ನೋಟಿಸ್ ನೀಡುವಂತೆ ತಹಸೀಲ್ದಾರ್ ಅವರಿಗೆ ಸೂಚಿಸಿದರು. ಈ ವೇಳೆ ಕಾಗವಾಡ ಹಾಗೂ ಅಥಣಿ ತಾಲೂಕಿನ ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.